ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಇಲ್ಲಿವರೆಗೆ ಎಂತೆಂಥ ಸ್ಪರ್ಧಿಗಳು ಹೋಗಿಲ್ಲ, ಎಂತೆಂಥ ತಲೆಹರಟೆ ಸ್ಪರ್ಧಿಗಳು ಹೋಗಿಲ್ಲ ನೀವು ಹೇಳಿ, ಎಂತೆಂತಹ ಅಹಂಕಾರಿಗಳು ಹೋಗಿ ಸೊಕ್ಕನ್ನು ಅಡಗಿಸಿಕೊಂಡಂಥ ಕೆಲಸ ಮತ್ತು ಅವರ ಸೊಕ್ಕು ಮುರಿಯುವಂಥ ಕೆಲಸವನ್ನು ಬಿಗ್ ಬಾಸ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇತಿಹಾಸ. ಈಗಾಗಲೇ ಸಾಕಷ್ಟು ಜನ ಇದೇ ರೀತಿಯ ಸ್ಪರ್ಧಿಗಳು ನಾನು ನಂದು ಅನ್ನುವಂತಹ ಅಹಂಕಾರದಿಂದ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿ ಕೊನೆಗೆ ವಾಪಸ್ ಬರುವಾಗ ಎಲ್ಲವನ್ನು ಕೂಡ ಬದಲಾಯಿಸಿಕೊಂಡು ಸಪ್ಪೆ ಮೊರೆ ಹಾಕ್ಕೊಂಡು ಹೊರಗಡೆ ಬಂದಂಥ ಅದೆಷ್ಟೋ ಸ್ಪರ್ಧಿಗಳಿದ್ದಾರೆ. ಮಧ್ಯದಲ್ಲೂ ಕೂಡ ಅಹಂಕಾರ ಪ್ರದರ್ಶನ ಮಾಡಿದಂಥ ಅದೆಷ್ಟೋ ಸ್ಪರ್ಧಿಗಳಿಗೆ ಮನೆ ದಾರಿಯನ್ನು ತೋರಿಸಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೂ ಕೂಡ ಅಸಾಧ್ಯ ಅಂತೇನಲ್ಲ. ಹೆಚ್ಚು ಮಾತನಾಡಿದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದು ಕೂಡ ದೊಡ್ಡ ಸಂಗತಿ ಏನಲ್ಲ. ಹಾಗೆ ಬಿಗ್ ಬಾಸ್ ಮನೆಯ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿದ್ರೆ ಲೈಫ್ನಲ್ಲಿ ಸಕ್ಸಸ್ ಆಗೋಕ್ಕೂ ಕೂಡ ಸಾಧ್ಯ ಅನ್ನೋದರಲ್ಲಿ ಡೌಟ್ ಇಲ್ಲ. ಈಗ ಅಸಲಿ ವಿಚಾರ ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಪುಂಡಾಟದ ಬಗ್ಗೆ. ಹೌದು, ಬಿಗ್ ಬಾಸ್ ಮನೆಗೆ ಬಂದಂಥ ರಜತ್ ವಿಪರೀತವಾಗಿ ಪುಂಡಾಟವನ್ನು ಮೆರಿತಾ ಇದ್ದಾನೆ. ಒಂದು ರೀತಿಯಲ್ಲಿ ತಾನೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲೂ ಕೂಡ ವರ್ತನೆಯನ್ನು ಮಾಡ್ತಿದ್ದಾನೆ. ತಾನೇ ಗೇಮ್ ಚೇಂಜರ್, ತಾನೇ ನಿಮ್ಮೆಲ್ಲರನ್ನು ಕೂಡ ಬದಲಾಯಿಸಬಲ್ಲಂತಹ ಆಟಗಾರ ಅನ್ನುವಂತಹ ಅಹಂಕಾರ ದರ್ಪ ಆತನಲ್ಲಿದೆ. ಅದಕ್ಕೆ ಸುದೀಪ್ ಸರಿಯಾಗಿ ಚಾಟಿಯನ್ನು ಬೀಸಿದ್ದಾರೆ. ಮೊದಲ ಬಾರಿಗೆ ಸುದೀಪ್ ರಜತ್ ಬಗ್ಗೆ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಜತ್ ಮಾಡಿದಂಥ ತಪ್ಪಿನ ಬಗ್ಗೆ ಮತ್ತೊಮ್ಮೆ ಜಾಡಿಸಿದ್ದಾರೆ. ಕಳೆದ ವಾರವಷ್ಟೇ ಕೆಟ್ಟ ಪದಗಳನ್ನು ಬಳಕೆ ಮಾಡಿದಂಥ ಕಾರಣಕ್ಕೋಸ್ಕರ ಹಿಗ್ಗಾಮುಗ್ಗ ಜಾಡಿಸಿದಂಥ ಇದೇ ಸುದೀಪು ಈಗ ಮತ್ತೆ ರಜತ್ಗೆ ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ರಜತ್ ಮಾಡಿದಂಥ ತಪ್ಪೇನು ಅನ್ನುವಂಥ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಏನಾಯಿತು ನೋಡ್ತಾ ಹೋಗೋಣ, ಬನ್ನಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಬಂದಿರುವಂಥ ರಜತ್ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾನೆ. ಇದಕ್ಕೆ ಕೆಂಡಾಮಂಡ್ರಲ್ಲಾಗಿರುವಂಥ ಸುದೀಪ್ ರಜತ್ಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಈ ವಾರ ಮನೆಯಲ್ಲಿ ಸಾಕಷ್ಟು ಘಟನೆಗಳು ನಡೆದಿತ್ತು. ಹಲವಾರು ನಿಯಮಗಳನ್ನು ಮುರಿದಿದ್ದಾರೆ. ನೈತಿಕತೆ ಎಲ್ಲೇ ಮೀರಿ ಟಾಸ್ಕ್ಗಳನ್ನು ಆಡಿದ್ದಾರೆ. ಟಾಸ್ಕ್ಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಕೂಡ ಇಡೀ ವಾರದ ಆಟವನ್ನೇ ಹಾಳು ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಗಮನಿಸಿದಂಥ ಕಿಚ್ಚ ಸುದೀಪ್ ಅವರು ಟಾಸ್ಕ್ ಹಾಳಾಗೋದಕ್ಕೆ ಕಾರಣವಾದವನ್ನು ಶನಿವಾರದ ಎಪಿಸೋಡ್ನಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಉಗ್ರ ಮಂಜು ಅವರಿಗೆ ಮಹಾರಾಜ ಪಾತ್ರವನ್ನು ಬಿಗ್ ಬಾಸ್ ಕೊಟ್ಟಿದ್ದರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು, ಬಟ್ ಹೋಗ್ತಾ ಮೋಕ್ಷಿತಾ ಯಾವಾಗ ವಿವರಣೆ ಆದರೂ ಬಳಿಕ ವೈಯಕ್ತಿಕ ಲೆವೆಲ್ಗೆ ಆಟ ಇಳಿತು, ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟರು. ಮಂಜು ರಾಜನಾಗಿ ವರ್ತನೆ ಮಾಡಲಿಲ್ಲ, ಒಬ್ಬ ವೈಯಕ್ತಿಕ ಆಟಗಾರನಾಗಿ ಯೋಚನೆ ಮಾಡಿದರು. ಇದೇ ವಿಚಾರದ ಬಗ್ಗೆ ಶನಿವಾರದ ಎಪಿಸೋಡ್ನಲ್ಲಿ ಚರ್ಚೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಉಗ್ರ ಮಂಜು ಮತ್ತು ರಜತ್ ನಡುವೆ ಮಾತಿನ ಚಕಮಕಿ ಈ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂಥ ರಜತ್ ಮನೆಗೆ ಬಂದಾಗಿನಿಂದನೂ ಕೂಡ ತಾನು ಅದ್ಭುತ ಆಟಗಾರನ ಅಂತ ಹೇಳಿಬಿಟ್ಟು ಮನೆಯ ಇತರ ಸದಸ್ಯರೊಂದಿಗೆ ಬಿಗ್ ಬಾಸ್ ಆಟ ಆಡೋದಕ್ಕೆ ಬರೋದೇ ಇಲ್ಲ, ಉಳಿದವ್ರು ಯಾರಿಗೂ ಕೂಡ ಬಿಗ್ ಬಾಸ್ ಆಟವನ್ನು ಆಡೋದಕ್ಕೆ ಬರೋದಿಲ್ಲ, ಅದಕ್ಕೆ ನನ್ನನ್ನು ಕಳಿಸಿದ್ದಾರೆ, ಅದಕ್ಕೆ ನಾನು ಬಂದಿದ್ದೇನೆ. ಅಲ್ಲದೆ ನೇರವಾಗಿ ಹೇಳದೇ ಇದ್ರು ಕೂಡ ನಾನು ಮನೆಯ ಅತ್ಯಂತ ಶಕ್ತಿಶಾಲಿ ಸ್ಪರ್ಧಿ ಅಂತ ಹೇಳಿಬಿಟ್ಟು ಹೇಳ್ತಾ ಬರ್ತಾ ಇದ್ದಾರೆ. ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಮುಂದೆ ಉಗ್ರ ಮಂಜು ಬಗ್ಗೆ ರಜತ್ ದೂರು ಹೇಳಿದಾಗ ಉಗ್ರ ಮಂಜು ರಜತ್ ಆಡುವಂಥ ಮಾತುಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ಆಗ ಮಾತನಾಡಿದಂಥ ಸುದೀಪ್, ಇಬ್ಬರು ಸಹ ಇನ್ನೊಬ್ಬರನ್ನು ಆಡಿಕೊಳ್ಳೋದನ್ನು ಅಥವಾ ಹೇಳೋದನ್ನು ಬಿಟ್ಟುಬಿಡಿ. ಇಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತನಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇಬ್ಬರೂ ಸಹ ಸುಳ್ಳುಗಳನ್ನೇ ಹೇಳ್ತಾ ಇದ್ದೀರಿ. ಭಾರಿ ಆತ್ಮವಿಶ್ವಾಸದಿಂದ ತಾನು ಮಾಡಿದ್ದು ಅಥವಾ ತಾನು ಆಡಿದಂಥ ಮಾತು ಸರಿ ಅಂತ ಹೇಳ್ಬಿಟ್ಟು ವಾದಿಸ್ತಿದ್ದಂಥ ರಜತ್ಗೆ ಟಾಂಗ್ ಕೊಟ್ಟಂಥ ಸುದೀಪ್, ನೀವು ಯಾರೂ ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ತನ್ನನ್ನು ಕಳಿಸಿದ್ದಾರೆ ಅಂತೇಳಿ ಮಾತಿಗೆ ಮುಂಚೆ ನೀವು ಹೇಳ್ತೀರಿ. ಬಿಗ್ ಬಾಸ್ ಮನೆಗೆ ನೀವು ಬರೋದಕ್ಕಿಂತ ಮುಂಚೆ ಈ ಮಾತನ್ನು ಬಿಗ್ ಬಾಸ್ ನಮಗೆ ಹೇಳಿದ್ದಾರೆ, ಯಾರೂ ಚೆನ್ನಾಗಿ ಆಡ್ತಿಲ್ಲ ಅಂತಲೇ ನಿಮ್ಮನ್ನು ಕಳಿಸ್ತಿದ್ದೀವಿ ಅಂತಲೇ ಹೇಳಿದ್ದಾರೆ. ಯಾವ ನನ್ನ ಮಗ ನಿಮ್ಮನ್ನು ಒಳಗಡೆ ಕಳಿಸಿರ್ಬೇಕಾದ್ರೆ ಯಾವ ನನ್ನ ಮಗ ನಿಮ್ಮನ್ನು ಒಳಗಡೆ ಕಳಿಸಬೇಕಾದ್ರೆ ಆ ಮಾತು ಹೇಳಿದ ಹೇಳಿ ಅಂತೇಳ್ಬಿಟ್ಟು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಸುದೀಪ್ ಪ್ರಶ್ನೆಗೆ ಸುಮ್ಮನದಂಥ ರಜತ್ ಮುಖವನ್ನು ಕೆಳಗಡೆ ಹಾಕ್ಕೊಂಡು ತೆಪ್ಪ ಕೂತ್ಬಿಡ್ತಾರೆ. ಅದೇ ಚರ್ಚೆಯಲ್ಲಿ ಮಂಜಣ್ಣಿಗೂ ಕೂಡ ಸುದೀಪ್ ಬುದ್ಧಿವಾದವನ್ನು ಹೇಳ್ತಾರೆ. ಯಾರೋ ಏನೋ ಹೇಳ್ತಾರೆ ಅಂತೇಳ್ಬಿಟ್ಟು ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ರಜತ್ ಹೇಳಿದ್ದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ, ನೀವು ಹೇಳೋದನ್ನು ರಜತ್ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ಕೂಡ ಸುದೀಪ್ ಹೇಳ್ತಾರೆ. ಈ ಮೂಲಕ ರಜತ್ಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ಫ್ಯಾಕ್ಟು ಇಲ್ಲಿ ರಜತ್ ಸಾಕಷ್ಟು ಎಡವಟ್ಟುಗಳನ್ನು ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅಹಂಕಾರದ ಮಾತುಗಳು, ಅಹಂಕಾರದ ದರ್ಪದ ವರ್ತನೆಗಳು, ಅಹಂಕಾರದ ಮಾತುಗಳ ಜೊತೆಗೆ ವರ್ತನೆಗಿಂತ ಜೊತೆಗೆ ಬೇರೆದೇ ರೀತಿಯಲ್ಲಿ ಒಬ್ಬ ರೌಡಿ, ಲೋಕಲ್ ರೌಡಿ ಹೇಗೆ ವರ್ತನೆ ಮಾಡ್ತಾರೆ ನೋಡಿ, ಹಾಗೆ ಕಿರ್ಚೋದು, ಕೂಡ ಕೂಗಾಡೋದು, ಎದೆ ನಿಗರ್ಸ್ಕೊಂಡು ಹೋಗೋದು ಅಸಹ್ಯ ಅನಿಸ್ಬಿಡುತ್ತೆ. ರಜತ್ ಆಟವನ್ನು ನೋಡೋದಕ್ಕೆ ಅಸಹ್ಯ ಅನಿಸ್ಬಿಡುತ್ತೆ. ಆತ ಸ್ಟ್ರಾಂಗ್ ಪ್ಲೇಯರು ಡೌಟ್ ಇಲ್ಲ, ಬಟ್ ಹಾಗಂದ ಮಾತ್ರಕ್ಕೆ ಆತ ಮಾಡಿದ್ದನ್ನೆಲ್ಲ ಒಪ್ಕೊಬೇಕು ಅಂತ ಹೇಳಿಲ್ಲ ಅಲ್ವಾ. ಆತ ಮಾಡ್ತಿರೋದು ತಪ್ಪು ತಪ್ಪೇ ಅಲ್ವಾ. ಆತ ಸಮಾಜದ ಒಂದು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದೇನೆ, ಸಾರ್ವಜನಿಕರು ನೋಡುವಂಥ ರಿಯಾಲಿಟಿ ಶೋನಲ್ಲಿ ನಾನಿದ್ದೇನೆ ಅನ್ನೋಂಥ ಮಿನಿಮಮ್ ಕಾಮನ್ ಸೆನ್ಸ್ ಆದರೂ ಕೂಡ ಆತನಿಗಿರಬೇಕಲ್ಲ. ಅದ್ಯಾವುದೇ ಇರದಂಥ ಪರಿಣಾಮ ಇವತ್ತು ಹೀಗಾಗಿದೆ. ಬಟ್ ಒಂದಂತೂ ಸತ್ಯ, ಇಡೀ ಘಟನೆಯನ್ನು ಗಮನಿಸಿದಾಗ
ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ರಜತ್ ಎಡವಟ್ಟುಗಳ ಮೇಲೆ ಎಡವಟ್ಟನ್ನು ಮಾಡ್ತಿದ್ದಾನೆ. ಮುಂದಿನ ವಾರ ರಜತ್ ಹೋದರೂ ಕೂಡ ಆಶ್ಚರ್ಯ ಇಲ್ಲ, ಯಾಕೆ ಈಗಾಗಲೇ ಶೋಭಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದೆ. ಇನ್ನು ಇರುವಂಥದ್ದು ಇದು ಮಾತ್ರ, ಈ ಆಪ್ಷನ್ಸನ್ನು ಹೇಗೆ ಬಳಕೆ ಮಾಡಿಕೊಳ್ತಾರೆ. ಈಗ ತಣ್ಣಗಾಗಿರುವಂತಹ ಈ ಇಶ್ಯೂ ಮತ್ತೆ ಜೋರಾಗುತ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಬಟ್ ಒಂದಂತೂ ಸತ್ಯ, ಮುಂದೆ ಬಿಗ್ ಬಾಸ್ ಮನೆಯ ಆಟ ಬೇರೆ ಇದೇ ರೀತಿಯಲ್ಲಿ ಸಾಗ್ತದೆ. ಇನ್ನು ಮುಂದಿನ ಆಟವನ್ನು ನೀವು ಯಾರೂ ಕೂಡ ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋದು ಸತ್ಯ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ವಾರ ರಜತ್ ಹೊರಗಡೆ ಹೋಗುವಂಥ ಚಾನ್ಸಸ್ ಕೂಡ ಅಲ್ಲಗೆಳೆಯೋಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿ ಹಾರಾಟ ಮಾಡಿದವರಿಗೆ ಹೆಚ್ಚು ದಿನ ಅವಕಾಶ ಸಿಗೋದಿಲ್ಲ ಬಿಗ್ ಬಾಸ್ನಲ್ಲಿ, ಅದು ಸತ್ಯ. ಆದರೂ ಕೂಡ ಆಶ್ಚರ್ಯ ಏನಿಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.